ಮಾಡಿ ತಾಕತ್ತಾಯ್ತಾ ನಿಮಗೆ? ಹೇಳಿ ಕೆಲಸ ಮಾಡ್ಕೊಂಡಿದ್ದೀರಿ ನೀವು, ಮಾಡಿ. ಈಗ ಹೋಗಿ ವಾಪಸ್ ಹೋಗಿ, ಕೊನೆ ದಿನ ಬಿಜೆಪಿ ಅವರು ಬಿಜೆಪಿ ಕಾರ್ಡ್ ವಾಪಸ್ ತಗೊಂಡು ಕಾಂಗ್ರೆಸ್ ಸಪೋರ್ಟ್ ಮಾಡಿ ಸೋಸಿ, ನಮ್ಮನ್ನ ಮಾನ ಮರ್ಯಾದೆ ಇದೆಯಾ ಅವ್ರಿಗೆ? ಇವ್ರಿಗೋಸ್ಕರ ನಾವ್ಯಾಕೆ ನಮ್ಮ ಮರ್ಯಾದೆ ಕಳ್ಕೋಬೇಕು? ನಾವು ಅಪ್ಪಾಜಿ ಹೊಡೆದು ಸೋಸ್ತು ಅಂತ ಅಪ್ಪಾಜಿ ಹೊಡೆದು ಸೋಲಿಲ್ಲ. ಈ ಬಿಜೆಪಿಯವರು ಕೂತಂತ್ರ ಹಂಗಾಯ್ತು ಅಷ್ಟೇ. ಇವ್ರಿಗೆ ಮೇಲಿಂದ ಕೆಳಗಂಡ ಉಗಿರು, ಬೆಳಗ್ಗೆ ಎದ್ರ ಬೈಯೋರು ಕಾಂಗ್ರೆಸ್ನವ್ರನ್ನ ಮನೆ ಕಟ್ಟುಗಳಿಗೆ JDS ಎಲ್ಲಿ ಪ್ರಬಲವಾಗಿದೆ ಆ ಪಕ್ಷನ ಹಾಳು ಮಾಡೋದು. ಇಲ್ಲಾರು ಒಬ್ಬ ನಾಯಕರು, ಈ ಭಾಗದ ನಾಯಕರು, ಅವ್ರಿಗೆ ನಾನು ಏನು ಅಂತ ಗೊತ್ತಿಲ್ಲ. ನಮ್ಮ ನಾರಾಯಣ ಗೌಡರಿಗೆ ಸ್ವಲ್ಪ ತಾವು ಹುಮ್ಮಸ್ಸಿಂದ ಓಡಾಡಬೇಕು. ನಿಮ್ಮ ಶಕ್ತಿ ಮುಂದೆ ಅವ್ರಿಗೆ ಯಾರೂ ಅಲ್ಲ. ಅವರೆಲ್ಲ ಹಿಂಬಾಲ ರಾಜಕಾರಣ ಮಾಡ್ತೀವಿ ಅಂತ ನಿಮ್ಮ ಮನೆ ತೋರಿಸ್ಕೊಂಡವ್ರು ಅಪ್ಪಾಜಿ ಗೌಡರು ಚುನಾವಣೆಯಲ್ಲಿ. ರಾತ್ರಿ ಕ್ಯಾಂಡಿಡೇಟ್ ವಾಪಸ್ ತಗೊಂಡು ನಮ್ಮ ಅಪ್ಪಾಜಿ ಗೌಡರು ಸೋಸೋ ಮಟ್ಟಕ್ಕೆ ಹೀನ ಸ್ಥಿತಿ ರಾಜಕಾರಣ ಮಾಡ್ತಕ್ಕಂಥ ವ್ಯಕ್ತಿಗಳು ಇವರು. ನಾನು ಏನು ಅಂತ ಗೊತ್ತಿಲ್ಲ, ಮೊನ್ನೆ ಸ್ಟೇಟ್ಮೆಂಟ್ ನೋಡಿದೆ ನಾನು ಇವ್ರನ್ನ, ನಾರಾಯಣಗೌಡರನ್ನ. ಮನುಷ್ಯ ಅದೇನಪ್ಪ, ನನಗೆ ಅರ್ಥನೇ ಆಯ್ತಾ ಇಲ್ಲ. JDSನವರು ಕಾಂಗ್ರೆಸ್ನವರು ನನ್ನ ಮನೆ ಬಾಗಿಲೊಬ್ಬರು ಕೂತಿರ್ತಾರೆ ಅಂದರೆ ಇವ್ರು ಯಾರು? ನಾರಾಯಣಗೌಡ ಯಾರು? ಹುಯಿಸ್ ನಾರಾಯಣಗೌಡ ಅವ್ರ ಸರ್ಕಾರ ಸ್ವಾಮಿ, ಅವ್ರು ಕರ್ನಾಟಕ ರಾಜ್ಯ ಸರ್ಕಾರದ ಮಂತ್ರಿ ಅಂತ ಯಾರಾದರೂ ಹೋಗ್ತಾರೆ. ಸಾರ್ವಜನಿಕರು ಕೆಲಸ ಕೇಳ್ತಾರೆ. ಹಂಗಾದ್ರೆ MLAಗಳು, ಶಾಸಕರು ಯಾರು ಮಂತ್ರಿಗಳ ಹತ್ರ, ಮುಖ್ಯಮಂತ್ರಿಗಳ ಹತ್ರ ಹೋಗ್ಬಾರ್ದ? ಸರ್ಕಾರ ಅದು. ಇವರು ನಾನು ಏನು ಅಂತ ಗೊತ್ತಿಲ್ವಲ್ಲ, ಈ ಮನುಷ್ಯನ ಅದು ಹೆಂಗೆ ಎಲೆಕ್ಟ್ ಮಾಡೋದು ಜನ ಗೊತ್ತಾಯ್ತಾ ಇಲ್ಲಪ್ಪ. ನೆನ್ನೆ ಎಲ್ಲ ಕೂತ್ಕೊಂಡು ಕಾಂಗ್ರೆಸ್ನ JDSನ ಚೂರು ಮಾಡಾಕ್ ಕೊಡ್ತೀನಿ. ಏನು ಚೂರು ಮಾಡಿರಿ? ನೀವು ಮಾಡ್ತೀರಿ, ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಹೋಗ್ತೀರಿ, ಚೂರು ಮಾಡ್ತೀನಿ ಅಂತೀರಿ, ಅಷ್ಟೇ ನೀವು ಮಾಡೋದು. ಇಂಥವ್ರ ಕಡಿಮೆ ನಾವು ಸಾಯ್ಬೇಕು. ನೀವು ಸ್ವಾಭಿಮಾನಿಗಳಾಗಬೇಕು. ನಾವು ಸ್ವಾಭಿಮಾನಿಗಳಾಗಬೇಕು. ನಿಮಗೆ ಕಾಲಿಗೆ ನಮಸ್ಕಾರ ಮಾಡ್ತೀನಿ, ಕೈ ಮುಂದೆ ಕೇಳ್ಕೊತೀನಿ. ಹಿಂದೆ ಆದ ಅತಾಕ್ಷರಿಗಳ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಕೊಡ್ಬೇಡಿ. ನಮ್ಮವ್ರು ಯಾರೂ ಮೋಸ ಮಾಡಿಲ್ಲ. JDS ಅವರೆಲ್ಲ ಅಪ್ಪನ ಗುಡಿನ ಮಕ್ಕಳೇ, ಎಲ್ಲ ಪ್ರಾಮಾಣಿಕರು. ನಮ್ಮ ನಾವೇ ಬೈಕಬೇಕು. ಯಾರ ಜೊತೆ ಇದ್ದೆ ನೀನು ಅದೆಲ್ಲನೂ ನಾನು ಓಪನ್ ಮಾಡಬೇಕಾಗುತ್ತೆ. ನಿನ್ನ ಕುಟುಂಬದವರೇ ಕಳ್ತನ ಮಾಡಿ ಸಸ್ಪೆಂಡ್ ಆಗಿದ್ರು, ಅದಕ್ಕೆ ಬಂದು ಕೈಕಾಲು ಕಟ್ಟಿರೋದು ಮರ್ತ್ಬಿಟ್ಟಿದ್ಯಾ? ಏನಿದೆ ನಿನ್ನ ಶಕ್ತಿ? ಹೇಳಿ ಬಾ ಒಂದು ಚುನಾವಣೆಗೆ, ಯಾವತ್ತಾದ್ರೂ. ಗಂಡಿದ್ರೆ ನೀನು ಎಲ್ಲವನ್ನೂ ಇದ್ದು ನಾನು ಗೌರವ ಕೊಟ್ಕೊಂಡು ಹೋಗ್ಬೇಕು ಅಂದರೆ ಮಾತಾಡೋಕ್ಕೆ ಒಂದು ಲಿಮಿಟ್ ಬೇಕು ನಿನಗೆ. ಏನು ನೀನು ದೇವೇಗೌಡರ ಮನೆ 3 ಗಂಟೆ ಟ್ರೈನ್ ಹಿಡ್ಕೊಂಡು ಚಾಡಿ ಹೇಳೋದು ಬಿಟ್ಟು ಇನ್ನೇನು ಗೊತ್ತಿದೆ ನಿನಗೆ ಮಂಡ್ಯ ಜಿಲ್ಲೆ ಬಗ್ಗೆ? ಹುಷಾರ್, ಏನಾದರೂ ನನ್ನ ಬಗ್ಗೆ ಏನಾದ್ರು ಮಾತಾಡಿದ್ರೆ ನಿನ್ನ ಇದೆಲ್ಲನೂ ಓಪನ್ ಮಾಡಬೇಕಾಗ್ತದೆ. ಪ್ರತಿಯೊಂದು ನನ್ನ ಹತ್ರ ರೆಕಾರ್ಡ್ ಇದೆ ನಿಂದು. ಏನು ನೀನು ದೇವೇಗೌಡರ ಮನೆ ಹೆಸರು ಹೇಳ್ಕೊಂಡು ಕುಟುಂಬದ ಅನ್ನ ತಿಂತಾ ಇದೆಯಾ? ಮಾತಾಡೋಕ್ಕೆ ಶಕ್ತಿ ಇದೆಯಾ ನಿನಗೆ? ಕುಟುಂಬದಲ್ಲಿ ಸಸ್ಪೆಂಡ್ ಮಾಡಿದಂಥ ಟೈಮ್ನಲ್ಲಿ, ಸಿಲೆಕ್ಟ್ನಲ್ಲಿ ಕಳ್ತನ ಮಾಡಿದಂಥ ನಿನ್ನ ಕುಟುಂಬ ನನ್ನ ಹತ್ರ ಬಂದು ಕೈ ಕಾಲು ಹಿಡಿದೆ ಮರ್ತ್ಬಿಟ್ಟಿದೀಯಾ? ನಾರಾಯಣಗೌಡನ ಬಗ್ಗೆ ಏನಾದ್ರು ಮಾತಾಡಿದ್ರೆ ಹುಷಾರ್. ದೇವೇಗೌಡರಿಗೆ ನಾನು ಹೆದರಿಲ್ಲ, ಕುಮಾರಸ್ವಾಮಿ ಅವರಿಗೆ ನನ್ನ ಬಗ್ಗಿಲ್ಲ. ನೀನೇ ಅವರು, ಗೌರವದಿಂದ ಮಾತಾಡು. ಇಲ್ಲಾಂದರೆ ಏನಾಗ್ತದೆ ನಿನ್ನ ಕತೆ ಗೊತ್ತಾಗ್ತದೆ. ಓಪನ್ ಮಾಡಿ ಇಟ್ಬಿಡ್ತೀವಿ ನಾವೆಲ್ಲ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.